ನಮಸ್ಕಾರ ನಮಸ್ಕಾರ ದಯಮಾಡಿಸಿ 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 ಎಲ್ಲ ಸರಿಯಾಗಿ ನಡೆದಿದೆಯೇ ಎಲ್ಲ ಸರಿಯಾಗಿದೆ ದಯಮಾಡಿಸಿ ನಮಸ್ಕಾರ ನಮಸ್ಕಾರ ಅಂದ ಹಾಗೆ ಕಳ್ಳರೆಲ್ಲ ಎಲ್ಲಿದ್ದಾರೆ ಅದು ಅಲ್ಲಿ ಹೊರತೆಗಿರೋ ಅವ್ರನ್ನ ಇವರೇನೋ ನಮ್ಮ ಕಡೆ ರುಚಿ ಹತ್ತದಂಗೆ ಕಾಣ್ತದೆ ಈ ಕಳ್ಳರಿಗೆ ಹಾಗೇನೆ ಒಂದು ಸಾರಿ ದೊಣ್ಣೆ ರುಚಿ ಏನು ಅಂತ ತೋರಿಸಿಬಿಟ್ಟರೆ ಇವರಿಗಷ್ಟೇ ಅಲ್ಲ ಇವರ ಮುಂದಿನ ಪೀಳಿಗೆಗೂ ಎಚ್ಚರಿಕೆ ಗಂಟೆ ಆಗಬೇಕು ಯಾರೋ ನೀವು ಬಿಜಾಪುರದ ಕಡೆಯವರೇನೋ ಬಿಜಾಪುರ ಯಾರು ಯಾರು ಈ ಕಳ್ಳರನ್ನ ಹಿಡಿದಿದ್ದು ನಾವು ಅಂದ್ರೆ ನಾವೆಲ್ಲ ನಾವೆಲ್ಲ ಅಂದ್ರೆ ಅಂದ್ರೆ ನಾವೆಲ್ಲ ಸೇರಿ ಹಿಡಿದಿದ್ದೀವಿ ಏನ್ ಸುಳ್ಳು ಹೇಳ್ತಿದ್ದಾರೆ ನೋಡು ಬರೀ ಎಲ್ಲ ಗಂಡಸರೇ ಹೆಂಗಸರು ಇಲ್ಲ ಅಂದಂಗಾಯ್ತು ಬಹಳ ದೊಡ್ಡ ಸಾಧನೆನೇ ಮಾಡಿದೀರಾ ಸಾಧನೆ ಮಾಡಿದವರಿಗೆ ಅರಮನೆಯಿಂದ ಬಿರುದು ಬಹುಮಾನ ಖಂಡಿತ ಅದ್ಸರಿ ನೀವೆಲ್ಲ ಸೇರಿ ಕಳ್ಳರನ್ನ ಹೇಗಿಡಿದ್ರಿ ಅಂತ ಸ್ವಲ್ಪ ವಿವರಿಸಿಬಿಟ್ರೆ ಹಂಗ್ ಕೇಳಿ ಬುದ್ಧಿ ಹೇಳಪ್ಪ ಶೂರ ಕಳ್ಳರನ್ನ ಹೆಂಗಿಡಿದೆ ಅಂತ ಸ್ವಲ್ಪ ಮಂತ್ರಿಗಳಿಗೆ ವಿವರಿಸಿ ಹೇಳು ಅರಮನೆಯಿಂದ ಬಹುಮಾನ ಗಿಟ್ಟಿಸ್ಕೋ ಹೇಳು ಅಯ್ಯೋ ಹೇಳ್ತಾನಿರವ ಕಳ್ಳರ ಹಿಡ್ದಿರೋ ತೀರ ಅಲ್ವಾ ಏನು ಕಳ್ಳರನ್ನ ಹೆಂಗಿಡ್ದ ಅಂತ ಹೇಳ್ತಾನೆ ಅವ್ರ ಆ ಕಡೆಯಿಂದ ಬರ್ತಾ ಇದ್ರ ನಾನು ಒಳ್ಳೆ ಕಡೆಯಿಂದ ಆ ಕಡೆಯಿಂದ ಬರ್ತಾ ಇದ್ರ ಹೇಗೆ ಬರ್ತಾ ಇದ್ರು ನಡ್ಕೊಂಡು ನಡ್ಕೊಂಡ ಕುದುರೆ ಮೇಲೆ ಬರ್ತಾ ಇದ್ರು ನೀವೇನಾದ್ರೂ ಸುಳ್ಳು ಹೇಳಿದರೆ ಅದು ಅರಮನೆಗೆ ಸುಳ್ಳು ಹೇಳಿದ ಹಾಗೆ ಅರಮನೆಗೆ ಅಂದರೆ ರಾಜರಿಗೆ ಮಹಾರಾಜರಿಗೆ ಸುಳ್ಳು ಹೇಳಿದ ಹಾಗೆ ಮಹಾರಾಜರಿಗೆ ಸುಳ್ಳು ಹೇಳಿದರೆ ಏನಾಗುತ್ತೆ ಗೊತ್ತಿದೆ ತಾನೆ ಇಲ್ಲಿ ಸೇರಿರೋ
ಎಲ್ಲರನ್ನು ಉದ್ದೇಶಿಸಿ ಕೇಳ್ತಾ ಇದ್ದೀನಿ. ಈ ಕಳ್ಳರನ್ನ ಹಿಡಿದಿದ್ದು ಯಾರು, ಇದರ ನಿಜ ಗುಟ್ಟೇನು ಅನ್ನೋದು ನನಗೆ ಗೊತ್ತಾಗಬೇಕು. ಹ್ಮ್, ಹೇಳಿ. ಚೆನ್ನಮ್ಮ, ಯಾರದು? ಮುಂದೆ ಬರ್ಲಿ, ನೀನ್ ಕರ್ಕೊಂಡ್ ಬಾ. ನೀನು ಹೋಗು, ಹೋಗು. ಹ್ಮ್, ಬಾ. ಏನು ತೊಂದರೆ ಇಲ್ಲ, ಬಾ ಬಾ. ಈ ಹುಡುಗಿನ ಚೋಟುದ್ದ ಇದ್ದಾಳೆ, ಇವಳು ಕಳ್ಳರನ್ನ ಹಿಡಿದ್ಲ? ಹೌದು ಮಂತ್ರಿಗಳೇ, ಹಿಡಿದ್ಲು. ಒಳ್ಳೆಯದು. ಏನಮ್ಮ, ನೀನು ಯಾರ ಮಗಳು? ಅದು ಅದು ಹೇಳಮ್ಮ, ನಿಮ್ಮ ತಂದೆ ಯಾರು? ಸಿದ್ದಪ್ಪ, ಸಿದ್ದಪ್ಪ ಶೆಟ್ರು. ಏನ್ರಿ ಸಿದ್ದಪ್ಪ ಶೆಟ್ರ? ಹೌದು ಮಂತ್ರಿ ವರ್ಯರೆ, ಇವಳು ನನ್ನ ಮಗಳೇ. ಖಾಲಿ ಬೀಳು, ನಮಸ್ಕಾರ ಮಾಡು. ದೇವರು ನಿನಗೆ ಒಳ್ಳೇದನ್ನ ಮಾಡ್ಲಮ್ಮ. ಅದ್ಭುತನಮ್ಮ, ಏನ್ ಆಶ್ಚರ್ಯ, ತಂದೆಯಂತೆ ಮಗಳು. ಚೆನ್ನಮ್ಮ, ಈ ಸಾಹಸನೆಲ್ಲ ನೀನ್ ಹೇಗ್ ಮಾಡ್ದೆ, ಅದನ್ನ ವಿವರವಾಗಿ ಹೇಳ್ತೀಯ? ಅಯ್ಯ, ಕಾಡ್ನಲ್ಲಿ ಹೋಗ್ತಾ ಇದ್ದೆ. ಎಲ್ಲೋ ಒಂದ್ ಕಡೆಯಿಂದ ಗೊಲ್ಲ ಹುಡುಗರು ಕೂಗಾಡೋದ್ ಕೇಳಿಸ್ತು. ಬಂಧಿಸಿಟ್ಟಿದ್ದೀವಿ, ಇದೇ ನಡೆದ ಕತೆ. ಅದ್ಭುತನಮ್ಮ, ಅದ್ಭುತ. ತುಂಬಾ ಒಳ್ಳೆ ಸಾಹಸವನ್ನೇ ಮಾಡಿದೀಯ, ಸಮಯೋಚಿತವಾದ ಶೌರ್ಯವನ್ನೇ ತೋರಿದೀಯ. ಆ ವೇಳೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನಾವೆಲ್ಲರೂ ಇವಳನ್ನ ಕಳ್ಕೋಬೇಕಾಗಿತ್ತು. ನಾನು ಅದನ್ನೇ ಹೇಳಿದ್ದೆ ಮಹಾಸ್ವಾಮಿ. ಸರಿ ಮಗಳೇ, ಈ ನಿನ್ನ ಶೌರ್ಯಕ್ಕೆ ನಾನು ಏನನ್ನಾದರೂ ಕೊಡಲೇಬೇಕು. ಕೇಳಮ್ಮ, ನಿನಗೇನು ಬೇಕೋ ಕೇಳು. ಏನು ಕೇಳ್ತಾಳು? ಏನು ಹೇಳಿದ್ನಲ್ಲ ಮಗಳೇ, ಸಂಕೋಚ ಬೇಡ ಅಂತ. ನಿನಗೇನು ಬೇಕೋ ಕೇಳು, ನಾನು ಕೊಡ್ತೀನಿ. ನೀವು ಅನ್ಯತಾ ಭಾವಿಸದೆ ಹೋದ್ರೆ ಆ ನಿಮ್ಮ ಕುದುರೆನ
ನನಗೆ ಬಳುವಳಿಯಾಗಿ ಕೊಡ್ತೀರಾ? ಏನ್ ಕೇಳ್ದಮ್ಮ ನೀನು? ನಿಮ್ ಕುದುರೆನ ನನಗೆ ಕೊಡ್ತೀರಾ? ಕುದುರೆನ? ಕುದುರೆ ತಗೊಂಡು ಏನಮ್ಮ ಮಾಡ್ತೀಯ? ಕುದುರೆ ಓಡಿಸ್ತೀನಿ. ಹ್ಮ್, ಯಾವತ್ತಾದ್ರೂ ಕುದುರೆನ ಹತ್ತಿದೀಯಾ? ಇಲ್ಲ, ಆದ್ರೆ ಇವತ್ ಮಾಡ್ತೀನಿ. ಹ್ಮ್, ಸರಿ, ಹಾಗಾದ್ರೆ ಕುದುರೆ ಹತ್ತಿ ತೋರಿಸು ನೋಡೋಣ. ಅಯ್ಯೋ, ಇದನ್ನ ಕೇಳಿದ್ರೆ ಏನೋ. ಸಿದ್ದಪ್ಪ ಶೆಟ್ಟರೆ, ಚಿಂತೆ ಮಾಡಬೇಡಿ, ನೋಡೋಣ ಏನಾಗುತ್ತೆ ಅಂತ. ನೀವು ಬನ್ನಿ, ಕೂತ್ಕೊಳ್ಳಿ. ಸಿದ್ದಪ್ಪ ಶೆಟ್ಟರೆ, ನಡೆದು ಹೋದ ಘಟನೆಗಳಿಂದ ನಾವು ನೀವು ಅನೇಕ ಪಾಠಗಳನ್ನು ಕಲಿಯಬೇಕಾಗಿದೆ. ಅದಕ್ಕೂ ಮುಂಚಿತವಾಗಿ ಈ ಕಡೆ ಸಂಪತ್ತಿನ ಮೇಲೆ ಕಳ್ಳರ ಕಳ್ಳಗಣ್ಣು ಬಿದ್ದಂತಾಗಿದೆ. ಮೊದಲು ಗಡಿ ಪ್ರದೇಶವನ್ನು ಬಿಗಿ ಮಾಡಬೇಕು. ಅದಕ್ಕೆ ಅರಮನೆಯಿಂದ ನಿಯೋಜಿಸಲ್ಪಟ್ಟಿರುವ ಸೇನಾಪಡೆ ಸಾಲುತ್ತಿಲ್ಲ ಮಹಾಸ್ವಾಮಿ. ಎರಡು ಸೇನಾಧಿಕಾರಿಗಳು, ನಾಲ್ವರು ತಳವಾರರು, 10 ಮಂದಿ ಸೇರಿದವರಾದರೂ ಬೇಕು ಅಂತ ಕಳೆದ ಸಲವೇ ಅಹವಾಲು ಕಳಿಸಿದ್ದೆ. ಹ್ಮ್, ಬೇರೆ ಬೇರೆ ಕಾರಣಗಳಿಂದ ಅವುಗಳನ್ನು ಈಡೇರಿಸಲು ಸಾಧ್ಯವಾಗಲಿಲ್ಲ. ಆದರೆ ಈ ಸಾರಿ ಆ ರೀತಿ ಆಗೋಲ್ಲ. ಮಹಾರಾಜರೇ ಸ್ವತಃ ನನ್ನನ್ನು ಕಳಿಸಿದ್ದಾರೆ. ಹೀಗಾಗಿ ನಾನು ಹಿಂತಿರುಗಿ ಹೋದ ಮೇಲೆ ನೇರವಾಗಿ ಮಹಾರಾಜರನ್ನು ಭೇಟಿ ಮಾಡಿ ಎಲ್ಲವನ್ನೂ ವಿವರಿಸಿ ಅಗತ್ಯವಿರುವ ಸೈನ್ಯವನ್ನು ನೇಮಕವಾಗುವಂತೆ ಮಾಡುತ್ತೇನೆ.
ಹುಡುಗಿಗೆ ಹಿಡಿದ್ರೆ ನಮ್ದು ದೋಸ್ ಕೇಸಿಗೆ ಬಿಡ್ತಾರೆ. ಆಗ ಮೇರಿ ಜಾನ್ಕಿ ಕಸಮ್, ಆ ಹುಡುಗಿನ ಮಾತ್ರ ಬಿಡ್ಕೂಡ್ದು, ಹೋಗಿ ಹಿಡ್ಕೊಂಡ್ ಬಾ, ಹೋಗು ಹೋಗು ಬೇಗ ಹಿಡಿಯಣ, ಹೋಗು. ಆ ಬೇಟಿ ಆವ್. ಚೆನ್ನ